ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಎರಡು ಈರುಳ್ಳಿ, ಸಾಸಿವೆ, ಎಣ್ಣೆ 2 ಟೇಬಲ್ಸ್ಪೂನಷ್ಟು, ಮತ್ತು ಕರ್ಬೇವಿನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 2 ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಗೂ ಮಜ್ಜಿಗೆ. ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 1 ಲೀಟ್ರಷ್ಟು ಮಜ್ಜಿಗೆ ಇದೆ. ಅದಕ್ಕೆ 2 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆಗೆ ಫುಲ್ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹೀಗೆ ಚೆನ್ನಾಗಿ ಗಂಟು ಗಂಟೆಲ್ಲ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆ ಸಾರು ಮಾಡೋದು ತುಂಬ ಈಸಿ, ಹಾಗೂ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ಆ್ಯಂಡ್ ಹೆಲ್ತಿಗೂ ಒಳ್ಳೆಯದು. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಮಿಕ್ಸ್ ಹಾಕಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಇವಾಗ ಅದು ಕಲಸಿಟ್ಕೊಂಡಿರೋ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಜ್ಜಿಗೆ ಹಾಕ್ಕೊಂಡಾದ್ಮೇಲೆ ಅದು ಕುದಿ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಿ, ಇಲ್ಲ ಹಾಗೆ ಬಿಟ್ಟರೆ ಒಡಕ್ಲಾಗತ್ತೆ ಹಾಲಿನ ಅಂಶ ಎಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತಿರುಗಿಸ್ತಾನೆ ಇರಿ ಅದು ಕುದಿ ಬರೋವರೆಗೂ. ಅದು ಕುದಿಯೋವರೆಗೂ ತಿರುಗಿಸ್ತಾ ಇರಿ. ಈ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಬಿಸಿ ಮುದ್ದೆ ಜೊತೆ. ನಮ್ಮನೇಲಿ ಈ ಸಾರು ಎಲ್ರಿಗೂ ತುಂಬ ಇಷ್ಟ. ನೋಡಿ, ಸಾಂಬಾರು ಸ್ವಲ್ಪ ಕುದೀತಾ ಇದೆ. ಈ ಕುದಿ ಬರೋವರೆಗೂ ನೀವು ತಿರುಗಿಸ್ತಾನೇ ಇರಬೇಕು, ಇಲ್ಲ ಸಾಂಬಾರು ಒಡು ಒಡಕ್ಲು ಆಗುತ್ತೆ. ಇಷ್ಟು ಕುದಿ ಬರಲಿ. ಇದು ಸ್ವಲ್ಪ ಕುದಿಯೋದು ಲೇಟ್ ಆಗುತ್ತೆ, ಒಂದು 15 ನಿಮಿಷದಷ್ಟು ಕುದಿಯುತ್ತೆ. ಚೆನ್ನಾಗಿ ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಸಾಂಬಾರು ಫುಲ್ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆ ಟೇಸ್ಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈ ಸಾಂಬಾರನ್ನ ಮಾಡೋದು ತುಂಬ ಈಸಿ, ಹಾಗೂ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗಿರಲ್ಲ ಜಾಸ್ತಿ. ಬರೀ ಈರುಳ್ಳಿ, ಮಜ್ಜಿಗೆ ಇದ್ದರೆ, ಮೊಸರಿದ್ರೆ ಸಾಕು. ಮಜ್ಜಿಗೆ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗಿರುತ್ತೆ ಟೇಸ್ಟ್ ಅಂತ ಒಂದ್ಸತಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.